ಅದಲ್ಲ ರಾಣಿಕಣ ಉಂಟಲ್ಲ ಎಲ್ಲಿ ಅಲ್ಲಿ ಎಲ್ಲಿ ವ್ಯಾಕ್ಸಿನ್ ನುಂಗ್ಬೇಡ ಆಯ್ತಾ, ಅವಳಿಗೆ ಗೊತ್ತುಂಟು. ಇದ ನೀನು ಗೊತ್ತಾಯ್ತು ಸ್ವಲ್ಪ. ರುಚಿತ ಉಂಟಾಗ ರುಚಿತಲ್ಲ ಒಂದು ಜನ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ಹಾಗೆ ತೋರಿಸಿ ಅಂತ ಹೇಳಿಗೆ ತಿರುಗಿಸಿ ತಿರುಗಿಸಿ. ಹಾಂ ಅದಲ್ಲ ರಾಣಿಕಣ ಉಂಟಲ್ಲ ಎಲ್ಲಿ ಅಲ್ಲಿ ಎಲ್ಲಿ ಇಲ್ಲಿ ಇಲ್ಲಿ ಇಲ್ಲ ನೋಡೋಣ. ಸರ್ ಇದು ಮೊಟ್ಟೆ ಹಾಕಿದೆ ಹೇಗೆ? ಇದು ಇದು ಮೊಟ್ಟೆ ಮತ್ತೆ ಹುಳ. ಹ್ಮ್ ಮೊಟ್ಟೆ ನಿಮಗೆ ಇದ್ರೆ ಈಗ ಮೊಟ್ಟೆ ಕಾಣಕ್ಕಿಲ್ಲ, ಬಿಸಿಲು ಇರಬೇಕು. ಜೇನು ಇದೆಯಾ ಅದರಲ್ಲಿ? ಈಗ ಜೇನು ಇದಲ್ಲಿಲ್ಲ. ಇದು ಇದು ಬ್ರೂಡ್ ಚೇಂಬರ್ ಅಂತ, ಸಂಸಾರ ಕೋಣೆ ಅಂತ ಹೇಳ್ತಾರೆ. ಸಂಸಾರ ಕೋಣೆ ಅಲ್ಲ ನೋಡಿ ಬಿಡೋಣ. ಹೋಗಿ ಹಾಕಿ ಹಾಗೆ ಗೋಣೆ ಹಾಕಿದ್ ಕಮ್ಮಿ ಅಲ್ಲ ಸಾಕಿದ್ವು ಲೆಕ್ಕ ಸಾಕ್ಬಿಡು. ಇದು ನೋಡಿ ಚೆನ್ನಾಗಿದೆ, ಬ್ರೂಡ್ ಚೆನ್ನಾಗಿದೆ. ಒಳ್ಳೆ ಸಂಸಾರ ಕೋಣೆ ಅಲ್ಲ, ಫ್ರೆಶ್ ಕಟ್ ಮಾಡಿ ಇದೀಗ ರಾಣಿ ಇದು ಸ್ಟಾರ್ಟ್ ಮಾಡಿದೆ ಫ್ಯಾಮಿಲಿಗೆ ಪಾಲಾಗಲಿಕ್ಕೆ. ರಾಣಿ ಕಣ ಅಂತ ಹೇಳ್ತೀವಿ ನಾವು, ಹೊಸ ರಾಣಿ ಮಾಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು. ಇದು ತಗೊಂಡ್ಬಿಟ್ಟು ಇದೆಲ್ಲ ತಗೊಂಡು ಹೋಗ್ಬೇಕು ಮನೆಗೆ. ತಗೊಂಡೋಗಿ ತಗೊಂಡೋಗಿ ಇದ ಮೇಲೆ ಅನ್ಕ್ಯಾಪ್ ಅಂತ ಹೇಳ್ತೀವಿ, ಸೀಲೆಲ್ಲ ತೆಗೆದ್ಬಿಟ್ಟು ಮಿಷಿನ್ ಇದೆ, ಮಿಷಿನಲ್ಲಿ ಇಟ್ಟು ನಾಲ್ಕು ಕೆರಿ ಇಟ್ಬಿಟ್ಟು ತಿರುಗಿಸೋದು. ಹಾಗೆ ಹನಿ ಎಲ್ಲ ಈಚೆಗೆ ಬರುತ್ತೆ. ಹಾಗೆ ಭಾಳ ಜೋಪಾನ ತಕ್ಷಣ ತುಂಬ ಲೇಟ್ ಮಾಡಬಾರ್ದು ಆಯಿತಾ. ಸೊ ಹನಿ ಆಗಿದೆ. ಸೊ ಇದು ಒರಿಜಿನಲ್ ಹನಿ. ಯಾವುದು ಇದು ಒರಿಜಿನಲ್? ನಿಜವಾದ ಜೇನುತುಪ್ಪ ಅಂದರೆ ಇದು. ಮೊನ್ನೆ ಇಷ್ಟ ಆಗಿತ್ತು ನಾವು ಬೆಳೆಸಿದ್ರೆ ಮಾತ್ರ ನಿಜವಾದ ಜೇನುತುಪ್ಪ ಸಿಕ್ಕದು. ಬೇರೆ ಕೈಯಿಂದ ಇದನ್ನು ತೆಗೆದು ಕೊಟ್ಟಿದ್ದಾನೆ, ಇದನ್ನೇ ತೆಗಿಬೇಕು. ಇವತ್ತು ತೆಗಿಯೋಕ್ಕೆ ನಿಂತರೆ ತೆಗಿಬೋದಿತ್ತು, ಅಷ್ಟು ಲೇಟ್ ಆಗುತ್ತೆ. ಲೇಟ್ ಆಗ್ತಾ ನಿಲ್ತೀರಾ? ಗೊತ್ತಾಯ್ತು ಸ್ವಲ್ಪ. ಇದಕ್ಕೇನೆ ಹೆಣ್ಣುಣ್ಣಗಳಿಗೆ ಹಿಂಸೆ ಆಗದಾಗೆ ತೆಗಿಬೇಕು. ಅಹಿಂಸಾ ಜೇನುತುಪ್ಪ ಎಕ್ಸ್ಟ್ರಾಕ್ಟೆಡ್ ಅನಿ ಅಂತ ಹೇಳುದು. ಇದು ಎಷ್ಟು ವರ್ಷದ್ದು ಸರ್ ಈ ಜೇನು? ಎಷ್ಟು ತಿಂಗಳದ್ದು ಇದು? ಇದು ಎಷ್ಟು ತಿಂಗಳದ್ದು ಇದಕ್ಕೆ? ಇದಕ್ಕೆ ತಿಂಗಳು ಅಂತ ಈಗ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಇವು ಇದು ಕಾಲೋನಿ ಹಳೆಯದ್ದು, ಇದೊಂದು ಸಜೀವ ವಿಜ್ಞಾನ. ಅಷ್ಟು ಸುಲಭದಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ, ನಿಮಗೆ ಅಂಡರ್ಸ್ಟ್ಯಾಂಡೂ ಆಗೋದಿಲ್ಲ ಇದು ಆಯಿತಾ. ತುಂಬ ಸ್ಟಡಿ ಮಾಡಿ ಹನಿ ಮಿಕ್ಸ್ ಮನಿ ಅಂತ ನಂದು ಅದು. ಆ ಕಾಲದಲ್ಲಿ ಒಳ್ಳೆ ಏನಂತ ಚುಚ್ಚೋದನ್ನು ಬಿಟ್ಬಿಟ್ರೆ ನಮ್ದು ಏನು ಉಂಟು ಕೆಲಸ ಉಂಟು, ಬಿಟ್ಟು ಹೋಗೋದು ಅದು ಯಾಕೆ ಏನು. ಈಗ ನೋಡಿ ರಾಣಿ ಕಣ ಹಾಕಿದೆ, ಅದು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಸ್ವಾರ್ಮ್ ಆಗಿ ಹೋಗಿಬಿಡ್ತದೆ, ಮತ್ತು ಜೇನು ಬರುವುದಿಲ್ಲ ಆಯಿತಾ. ಕೆಲಸ ತುಂಬ ಬರ್ತದೆ, ಹೇಳುವಷ್ಟು ಈಸಿ ಅನ್ನಲ್ಲ. ಬಟ್ ಹನಿ ಮಿಕ್ಸ್ ಮನಿ ಅಂತ ಹೇಳ್ತಾರೆ ಒಂದು ಸಬ್ಜೆಕ್ಟು ಅಂತ ಮಾಡಿ. ಪಾಪ ಇಲ್ಲ ಅದು
ಏನಂತ ಸಂಜೆ ತುಪ್ಪ ಜನ ನೋಡಿ ಈ ತರ ಮಾಡಿ ಆದ್ಮೇಲೆ ಸೀಲ್ ಆಗ್ಬೇಕು. ಅದು ಸೀಲ್ ಆದ್ಮೇಲೆ ಈ ತರ ಜೋಪಾನ ತೊಂದರೆ ಆಗದ ಹಾಗೆ ತಂದು ನೊಣಗಳನ್ನು ಸಾಯಿಸ್ಬಾರ್ದು. ಈ ತರ ತಂದು ಮನೆ ಹತ್ರ ಇಟ್ಕೊಳ್ಬೇಕು. ಇಟ್ಕೊಂಡು ವಿಪಸನ್ ಕ್ಯಾಪ್ ಮಾಡಬೇಕು. ಮಿಷಿನ್ ಎಲ್ಲ ತೊಳೆದು ಶುಚಿಯಾದ ಬಟ್ಟೆ ಕಟ್ಟಿ ಮತ್ತೆ ನಾವು ಸಹ ಶುಚಿಯಾಗಿರ್ಬೇಕು. ತೆಗಿಯೋದು ಈ ತರ ತೆಗೆದ್ಬಿಟ್ಟು ಇದ್ರ ಏನಾಗ್ತದೆ ಅಂದ್ರೆ ಮೇಣ ಎಲ್ಲ ಇರ್ತಲ್ಲ ಅದು ಫಿಲ್ಟರ್ ಆಗ್ತದೆ. ಸ್ವಲ್ಪ ಅಷ್ಟು ಮೇಣ ಇಲ್ಲ ಇದರಲ್ಲಿ. ಎಕ್ಸ್ಟ್ರಾಕ್ಟೆಡ್ ಹನಿ ಅಂತ ಹೇಳ್ತಾರೆ ಇದಕ್ಕೆ. ಅಹಿಂಸಾ ಜೇನುತುಪ್ಪ ಒರಿಜಿನಲ್ ನನಗೆ. ಅಲ್ಲೆಲ್ಲ ತಂದು ಮಾರ್ತಾರಲ್ಲ ಅದು ಜೇನುತುಪ್ಪನೇ ಅಲ್ಲ. ಈಗ ನಿಜವಾಗ್ಲೂ ಜೇನುತುಪ್ಪ ಅಲ್ಲ. 90% ಅಲ್ಲ, ಇನ್ನು ಕೆಲವರು 10% ಚೇಲಾವರ ಗಾಳಿಬೀಡು ಕೆಲವು ಕಡೆ ಕೊಡ್ತಾರೆ. ನಮ್ಮ ತಲಕಾವಿರಿ ಸೈಡಲ್ಲಿ ಒಂದು 3-4 ಜನ ಎಲ್ಲ ಕೊಡ್ತಾರೆ. ಮೊದಲು 90% ಚೆನ್ನಾಗಿ ಕೊಡ್ತಾಯಿದ್ರು. ಈಗ ಸಿಕ್ಕಲ್ದಿಲ್ಲ, ದುಡ್ಡು ಮಾಡ್ತಾರೆ ಅಷ್ಟೇ. ಎಂದೆಂತೂ ಸಕ್ಕರೆ ಪಕ್ಕ ಅದು ಇದೆಲ್ಲ ಮಾಡಿ ತಂದು ನಮಗೆ ಸ್ವೀಟ್ ಮಾಡಿಬಿಡ್ತಾರೆ. ಈಗ ಒಂದ್ಸಲ ನಾನು ತೊಗೊಂಡಿದ್ದೆ ಅರ್ಜೆಂಟ್ ಏನು ಬೇಕಿತ್ತು, ಅವನು ನನಗೆ ಸಿಕ್ಬಿಟ್ಟ. ಒಂದು 10 kg ಏನು ತೊಗೊಂಡಿದ್ದೆ. ಅದು ನೋಡುವಾಗ ಅದು ಅಡಲ್ಟೇಷನ್. ಮತ್ತು ವಾಪಸ್ ಹೋಗಿ ಅವನ ಮನೆಯಲ್ಲೇ ನಿಂತು ನಾನು ತಕ್ಕೊಂಡು ಬಂದೆ ಹೋಗಿ. ಇತ್ತೀಚೆಗೆ ಅಂದರೆ 600-700 ರೂಪಾಯಿವರೆಗೆ ಹೇಳ್ತಾರೆ ಕೆ ಜಿಗೆ. 1000 ರೂಪಾಯಿ 1200 ಹೇಳ್ತಾರೆ ಕೆ ಜಿಗೆ. ಈಗ ಸ್ವಲ್ಪ ಹೆಣ್ಣು ಬಿಡ್ತಾರೆ, ಅದು ಅಷ್ಟು ಫಿಲ್ಟರ್ ಆಗೋದಿಲ್ಲ. ಅದಕ್ಕೆ ಅಹಿಂಸಾಜ್ಯನ ಅಂತ ಹೇಳೋದಿಲ್ಲ. ಕೆಲವರು ಈಗೇನು ಮಾಡ್ತಾರೆ, ಭಾಳ ಜೋಪಾನ ಮಾಡ್ತಾರೆ. ಬರೀ ಹನಿನೇ ತೆಗೆದು ಬಟ್ಟೆ ಕಟ್ಟಿ ಫಿಲ್ಟರ್ ಮಾಡ್ತಾರೆ. ಈ ಕಡೆ SUಗಳೆಲ್ಲ ಮಾಡ್ತಾರೆ. ನಮ್ಮ ತಲಕಾವಿರಿ ಸೈಡು ಕೆಲವು ಮಂದಿ ಇದ್ದಾರೆ ಅವರು. ಈಗ ಅದು ಚೆನ್ನಾಗಿರುತ್ತೆ ಜೇನು, ಒಳ್ಳೆ ಜೇನು. ಇದೀಗ ಒನ್ ಸೀಸನ್ ಅಲ್ವಾ, ಅದು ಆಲ್ ಸೀಸನ್ ಇರುತ್ತೆ. ಈಗ ಕಾಡಲ್ಲಿರುವ ಜೇನು ಸುಮಾರು 3-4 ತಿಂಗಳು ಸ್ಟಾಕ್ ಆಗಿರುತ್ತೆ. ಒಳ್ಳೆ ಜೇನು ಅದು, ಇನ್ನೂ ಒಳ್ಳೆ ಜೇನೆ, ಮಿಟಿಗೇಟೆಡ್ ಜೇನು ಅದು. ಅಂದರೆ ಹೇಳಲಿಕ್ಕೆ ಮಾತ್ರ ಕಾಡು ಜೇನು, ಮಡಿಕೆ ಜೇನು ಅಂತ ಹೇಳ್ತಾರೆ. ಬಟ್ ಅದು 3 ಈಗ ನಾವಿನ ಇನ್ನೇನು ಮಾಡ್ಬೇಕಂದ್ರೆ, ನಮಗೆ ಇನ್ನೂ ಚೆನ್ನಾಗಬೇಕಂದ್ರೆ 2-3 ಸೀಸನ್ ತೆಗಿತೀವಲ್ಲ, ಅದನ್ನೆಲ್ಲ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿ ಯೂಸ್ ಮಾಡಿದರೆ ಎಲ್ಲ ಮಿಕ್ಸ್ ಆಗಿರ್ತದೆ. ಆ ಥರ ಮಾಡಿದರೆ ಇನ್ನೂ ಒಳ್ಳೆಯದು, ಬ್ಲೆಂಡೆಡ್ ಹನಿ ಅಂತ. ನೀವು ಎಷ್ಟಕ್ಕೆ ಮಾರಾಟ ಮಾಡ್ತೀರಾ ಜೇನಿಗೆ? ಈಗ 1000-1200 ಹಿಂಗೆಲ್ಲ ಹೋಗ್ತದೆ. ಈಗ ನಾವು ಮಾರೋಕ್ಕೆ ಹೋಗೋದಿಲ್ಲ ಸದ್ಯಕ್ಕೆ. ನಮಗೆ ತಿನ್ನಲಿಕ್ಕೆ ಒಂದು 15-20 kg ಬೇಕಾಗುತ್ತೆ. ಮತ್ತು ಅವರಿಗೆ ಈ 2 ವರ್ಷ, ಈಗ ಒಂದು 7-8 ವರ್ಷ ಇಲ್ಲ, ಕೊಡಲಿಕ್ಕೆ ಇಲ್ಲ. ಹಂಗೆ ಆಗಿದೆ ಈ ವರ್ಷ. ನಮಗೆ ಇದೊಂದು ಚಾನ್ಸು, ನಿಮ್ಮ ಅದೃಷ್ಟವೇನು? ಪ್ಯೂರ್ ಹನಿ ಮತ್ತು ಇದು ಮಿಕ್ಸ್ಡ್ ಹನಿ, ಅದೇ ಅದು ಹೇಗೆ ಕಂಡುಹಿಡಿಯೋದು ಸರ್? ಭಾಳ ಕಷ್ಟ ಆಯ್ತು ಅನಲೈಸ್ ಮಾಡೋದು. ತುಂಬ ಬೇರೆ ಬೇರೆ ಮೆಥಡ್ಸ್ ಇದೆ ಅದಕ್ಕೆ, ಆಯಿತಾ? ಅನಲೈಸಿಂಗ್ ಮಾಡೋದು, ಒಂದು ಬಾಟ್ಲಿಗೆ ಜೇನು ತಗೊಂಡು ನೀರು ಮಿಕ್ಸ್ ಮಾಡಿ ಅದಕ್ಕೆ. ನಮಗೆ ಈಗ ಅಷ್ಟೆಲ್ಲ ಒಂದು ಕೆಮಿಕಲ್ ಬರುತ್ತೆ, ಒಂದು ರಸ, ಅದನ್ನು ಹಾಕೋದು. ಹಾಕಿದಾಗ ಅದು ಚೆರಿ ರೆಡ್ ಬರುತ್ತೆ. ಚೆರಿ ರೆಡ್ ಬಂದರೆ ಅದು ಅಡಲ್ಟೇಷನ್ ಅಂತ ಹೇಳ್ತಾರೆ. ಬಟ್ ನಾವು ಅಷ್ಟಕ್ಕೆಲ್ಲ ಹೋಗೋದಿಲ್ಲ, ಹೋಗೋದು ಚೆರಿ ರೆಡ್ ಅಂತ ಕಷ್ಟ. ಆ ಮಟ್ಟಕ್ಕೆ ನಾವು ಹೋಗಿಲ್ಲ. ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ? ನಾನು ಕೃಷಿ ಅಂದರೆ 1959 59 ಸಾಕಾಣಿಕೆ ಮಾಡಿದ್ದೀವಿ ನಾವು ಇಲ್ಲಿ. ಬಟ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಎಲ್ಲ ಮಾಡಿದ್ದು 62 SSLC ಆದ ಮೇಲೆ. SSLC 62 ಆದ ಮೇಲೆ ನಾನು 64 ಜಾಬಿಗೆ ಸೇರಿದೆ. ಜಾಬಿಗೆ ಸೇರಿ ಫಸ್ಟ್ ನಾನು ಅಪಾಯಿಂಟ್ಮೆಂಟ್ ಆಗಿದ್ದು ಭಾಗಮಂಡಲದಲ್ಲಿತ್ತು ಆಫೀಸ್. ಆಗ ಮತ್ತೊಬ್ಬ ಆಫೀಸರ್ ಅಂತಿದ್ರು, ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಟ್ರೈನಿಂಗ್ 2 ಟ್ರೈನಿಂಗ್ ಮಾಡಿಕೊಂಡು ಸಾಗರದಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ನನಗೆ. ಅಲ್ಲಿ ಒಂದು 2 ಇದೆ. ಆಮೇಲೆ ಕೊಪ್ಪದಲ್ಲಿ ಒಂದು 3 ಚಿಕ್ಕಮಗಳೂರು ಕೊಪ್ಪ, ಅಲ್ಲಿ ಒಂದು 3. ಆಮೇಲೆ ಈ ಕಡೆ 68-69 ಟ್ರಾನ್ಸ್ಫರ್ ಆಯಿತು ಚಕ್ಕನಹಳ್ಳಿ ಸೋಮವಾರಪೇಟೆ ಹತ್ರ. ಸರಿ ಸರ್. ಈಗ ಈಗ ಎಷ್ಟು ವರ್ಷ ಈವರೆಗೆ ಜೇನು ಕೃಷಿ ಮಾಡಿದ್ರಲ್ಲ, ಎಷ್ಟು ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದ್ರು? ನಾನು ಅವಾಗ ಫಸ್ಟ್ ಮನೆಯಲ್ಲಿ ನಮ್ಮ ಬ್ರದರ್ ಇದ್ರು. ಆ ಬ್ರದರ್ 25 ಇತ್ತು. 25 25 ಬರೋದು ಆಗ ನಮಗೆ 25 ಜೇನು ಸಿಗ್ತಿತ್ತು, ಆಯ್ತಾ? ಆಗ
ಅದು ನಮ್ಮ ಅಣ್ಣ. ಈಗ ಈಗ ಎಷ್ಟು ಪೆಟ್ಟಿಗೆ ಇದೆ ನಿಮ್ಮ ಹತ್ರ? ಈಗ ಪೆಟ್ಟಿಗೆ ಇದೆ, ಇಡ್ಲಿಕ್ಕೊಂದು ಎಲ್ಲ ಹಾಳಾಗಿ ಹೋಯ್ತು. ಒಂದು ಹಾಳಾಗಿದ್ದು ಕಾಯಿಲೆ ಬಂತಲ್ಲ, ಕಾಯಿಲೆ ಬಂದ್ಮೇಲೆ ಏನಾಯ್ತು, ಒಕ್ಕಲು ಸಿಕ್ಕದ ಕಮ್ಮಿ ಆಗೋಯ್ತು. ಮತ್ತು ನಾನು ಬಿಡಲಿಲ್ಲ, ಮ್ಯಾನೇಜ್ ಮಾಡಿಕೊಂಡು ಏನೆಲ್ಲ ಮಾಡಿ ಕಷ್ಟಪಟ್ಟು ಇವಳು ನಮ್ಮ ಮಿಸ್ಸಸ್ ಸೇರ್ಕೊಂಡು ಕಷ್ಟಪಟ್ಟು ಒಂದು ಯಾವತ್ತು 7, 8, 10, 15 ಕುಡಿ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ, ನಮ್ಮ ತಿನ್ನಗ ತಿನ್ನೋಕ್ಕಾಗುವಷ್ಟು. ಆಮೇಲೆ ಇತ್ತೀಚೆಗಿನ ದಿನಗಳಲ್ಲಿ ಏನಾಯ್ತು ಅಂತೇಳಿ ತುಂಬ ತುಂಬ ಫ್ಲವರಿಂಗ್ ಕಮ್ಮಿ ಆಯಿತು. ಕಾಫಿ ತೋಟ ಯಾವಾಗ ಸ್ಟಾರ್ಟ್ ಆಯಿತು, ಕಾಫಿ ತೋಟ ಆದಮೇಲೆ ಎಲ್ಲ ನಾವು ಡಿಫಾರೆಸ್ಟ್ ಆಯಿತು. ಏನೇ ಬೇಕಾಗಿದ್ದು ನೇರಳೆ ಹಣಗಲು ಕರಿ ಮರ ತುಂಬ ಮರ ಇದೆ, ಪುಳಿಯಾಜಿನ ಅಂತ ಹೇಳ್ತಾರೆ, ಆ ಮರಗಳೆಲ್ಲ ಜನ ಮಾಡಿ ಕಟ್ ಮಾಡಿಬಿಟ್ರು. ಇದಕ್ಕೆ ಹೂ ಇಲ್ಲ ಪಾಪ, 1-1.5 kilometer ದೂರ ಹೋಗ್ತವೆ. ಆ 1.5 ಈಗ ನೀವು ಇಲ್ಲಿ ಹತ್ತಿರ ಬಾವಿಯಿಂದ ಎಷ್ಟು ತರ ನೀರು ತರ್ಬೋದು? ತುಂಬ ಥರ ತರ್ಬೋದಲ್ಲ. ಇವಾಗ ದೂರ ಹೋಗಿ ತರಬೇಕಲ್ಲ ಪಾಪ, 1.5 kilometer ಬರುವಾಗ ಇಲ್ಲ ಮಿನಿಮಮ್ 20 ಸಲ ತರ್ತವೆವು. ಅಂದರೆ ಒಂದು ಸಲ ತರುವಾಗ 30 milligram ಬರ್ತಿದ್ದಾರೆ ಹೊಟ್ಟೆಯಲ್ಲಿ ಮತ್ತು ಕೋಶದಲ್ಲಿ, ಆಯಿತಾ? ಸೊ ಆಗ ತಂದಾಗ ಸುಮಾರು 80,000 ನೊಣಗಳು 1 kg ನೊಣಕ್ಕೆ ಪ್ರಯತ್ನ ಮಾಡಬೇಕು, ಒಂದು ಅಷ್ಟೇ ನೊಣಗಳಾದರೆ. ಇಲ್ಲದೆ ಇವು ಅಷ್ಟು ಸಲ ಫ್ಲೈಟ್ ಮಾಡಿ ತೊಗೊಂಡು ಬರಬೇಕಾಗುತ್ತೆ. ಸೊ ಅದು ಅದೊಂದು ಮೇಯ್ನು. ಅಂದರೆ ಹೂವು ಎಷ್ಟು ತುಂಬ ಆಯಿತು, ಎಷ್ಟು ಹತ್ತಿರ ಆಯಿತು, ಅಷ್ಟೇ ಇಳುವರಿ ಜಾಸ್ತಿ ಬರುತ್ತೆ. ಏನು ಕೃಷಿ ಸುಲಭ ಆಗುತ್ತೆ. ಕೃಷಿ ಉದ್ದೇಶದಲ್ಲಿ ಒಂದು ತುಡಿ, ನಾವು ಇದು ತುಡಿಯೋದು ಏನಂತ ಹೇಳ್ತಾರೆ ನಾವು ಇಂಡಿಕಾ, ಇನ್ನೊಂದು ಕೋಲು ಜೇನು ಅಂತ ಹೇಳ್ತೀವಿ, ಮತ್ತೊಂದು ಮುಜೆಂಟಿ. ಅದನ್ನ ಮುಜೆಂಟಿ ಜೇನು ಇತ್ತು ನಾವು ಸಾಕ್ತೀವಿ, ಅದು ಈ ವರ್ಷ ನನ್ನ ಕೈಯಿಂದ ಹಾಳು, ತುಂಬ ಬೇಜಾರು. ಮತ್ತು ಮೆಲ್ಲಿಫೆರ ನಾನು ಫಸ್ಟು ನಮ್ಮ ಕೊಡಗಿನಲ್ಲಿ ನಾನೇ ಸ್ಟಾರ್ಟ್ ಮಾಡಿದ್ದು. ಡೆವಲಪ್ಮೆಂಟ್ ಆಫ್ ಕಾಯಿಲೆ ಇದ್ದಾಗ ಮೆಲ್ಲಿಫೆರ ಪಾಶಿಮಾತ್ಯ ನಾನು ಸಾಕಿದ್ದು. ಅದು ತುಂಬ ಫುಡ್ ಬೇಕು, ಅದಕ್ಕೆ 1 ವರ್ಷಕ್ಕೆ 40 kg ಫುಡ್ ಬೇಕು. ಅದಕ್ಕೇನೆ ಫುಡ್ ಬೇಕು, ಅದು ಚಂದ ಸಾಕಿದರೆ ಪಂಜಾಬ್ ಕೇರಳದಲ್ಲಿ. ನಾನು ಸಹ ಜೇನು ತೆಗೆದೆ ಒಂದು ಬಾಕ್ಸಲ್ಲಿ, ಮಡಿಕೇರಿ ನಮ್ಮ ಆಫೀಸಲ್ಲಿತ್ತು, ಅಲ್ಲಿ 40 kg ಜೇನು ತೆಗೆದಿದ್ದೀನಿ ಒಂದೇ ಒಂದು ಬಾಕ್ಸಲ್ಲಿ. ತುಂಬ ಆಶ್ಚರ್ಯ. ನಮ್ಮ ಶಕ್ತಿ ಪ್ರಶ್ನವರೆಲ್ಲ ಬಂದಿದ್ರು, ಆಗ ಬಂದು ಒಂದು ಒಳ್ಳೆ ರಿಪೋರ್ಟ್ ಮಾಡಿದರು. ಬಟ್ ಏನು ಅಂತ ಗೊತ್ತಿಲ್ಲ, ಬಟ್ ಜೇನಂದ್ರೆ ಒಂದು ತಾತ್ಸಾರ. ಬಟ್ ಹನಿ ಈಸ್ ವೆರಿ ಇಂಪಾರ್ಟೆಂಟ್, ಅಮೃತ, ಭೂಲೋಕದ ಅಮೃತ ಅಂತ ಹೇಳಿದರೆ ಜೇನು. ಅದು ಬಿಟ್ಟರೆ ಹಾಲು, ಆಮೇಲೆ ತಾಯಿ ಅದೇ ಹಾಲು. ಇದಕ್ಕೆ ಸಮಾನವಾದ ಆಹಾರ ಯಾವುದೂ ಇಲ್ಲ ಇವತ್ತು, ಇದಕ್ಕೆಲ್ಲ ಅಡಲ್ಟ್ರೇಷನ್. ಬಟ್ ಇವತ್ತು ಏನಾಗಿದೆ, ಜೇನುಗಳಿಗೆ ಸಹ ನಮ್ಮ ಕೆಮಿಕಲ್ ಯೂಸಿಂದ, ಪೆಸ್ಟಿಸೈಡ್ ಯೂಸಿಂದ ಏನಾಗಿದೆ, ಅದರ ಸಂಕುಲ ಸಹ ನಾಶ ಆಗ್ತಾ ಬರ್ತಾ ಇದೆ. ತುಂಬ ಕಮ್ಮಿಯಾಗಿದೆ. ಕಮ್ಮಿಯಾಗಿ ನೀವು ಕೇಳಿದ್ದೀರಾ, ಕೆಲವು ಸೈಂಟಿಸ್ಟ್ಗಳನ್ನು, ಸೈಂಟಿಸ್ಟ್ಗಳು ಹೇಳೋದಿಲ್ಲ ಬಟ್ ತುಂಬ ದೂರದೃಷ್ಟಿಟ್ಟು ಹೇಳ್ತಾರೆ, ಜೇನು ಕೃಷಿ ನಾಶ, ಜೇನು ನಾಶ ಆದರೆ ಸರ್ವನಾಶ ಆಗ್ತೀವಿ ನಾವು ಅಂತ, ಮನುಕುಲವೇ ನಾಶ ಆಗುತ್ತೆ ಅಂತ. ಸತ್ಯ ಅದು, ನಾವು ಕಂಡಾಗೆ ಎಲ್ಲ ನಶಿಸಿ ಹೋಗ್ತಾನೆ ಇದೆ ಇವತ್ತು. ಅದರಿಂದ ನನ್ನ ಆಸೆ ಏನು ಅಂತ ಹೇಳಿದರೆ, ಯಾವ ಕಾರಣಕ್ಕೂ ಸರ್ಕಾರ ಆಗಲಿ, ನಮ್ಮ ತಮ್ಮಂಥ ವಾರ್ತಾ ಪ್ರತಿನಿಧಿಗಳಾಗಲಿ, ಒಂದು ಸತ್ಯಾಂಶ ಹೊರಹಾಕಿ ಜೇನು ಕೃಷಿ ಉಳಿವಿಗಾಗಿ ಒಂದು ಸತ್ಯಶೋಧನೆಯನ್ನು ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಿಂದ. ಈಗ ನಿಮ್ಮ ತುಂಬ ಪರಿಚಿತ್ರ ನೀವು ನಮಗೆ, ಹೆಸರು ಮತ್ತು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಪರಿಚಿತ್ರ ಅಂತಲ್ಲ, ನಿಮಗೆ ನಾನು ಮೋಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಸರ್. ನಿಮ್ಮ ಹೆಸರು, ನಿಮ್ಮ ಹೆಸರು ಮತ್ತೆ ಪರಿಚಯ ಮಾಡ್ಕೊಳ್ಳಿ. ನನಗೆ ಬಾರಿಕೆ ವೆಂಕಟರಮಣ ಅಂತ ಹೇಳ್ತಾರೆ, BM ವೆಂಕಟರಮಣ, ನಿವೃತ್ತ ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿ, ವೆಸ್ಟರ್ನ್ ಘಾಟ್ನ 13 ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ನಾನು. ಸೊ ನಾನು 2002 ರಿಟೈರ್ಡ್ ಆದೆ. ರಿಟೈರ್ಡ್ ಆದರೂ ನಾನು ಏನು ಕಾಯಿಲೆ ಮತ್ತು ನಾನು ಈ ಕೃಷಿಯನ್ನು ಬಿಡಲಿಲ್ಲ. ಜನರಿಗೆ ಒಂದು ಅವ್ರಿಗೆ ಧೈರ್ಯ ಹೇಳಿಕೊಂಡು ಮಾಡ್ತಾನೆ ಅಂದರೆ, ಆದರೆ ಒಂದು ಸತ್ಯ ಸಂಗತಿ ಏನು ಅಂದರೆ, ನೀವು ದಯವಿಟ್ಟು ಜೇನನ್ನು ಒಳ್ಳೆ ಜೇನು ಕೊಡಿ, ರೇಟ್ ಎಷ್ಟಾದರೂ ಮಾಡ್ಕೊಳ್ಳಿ, ನೀವು ಒಳ್ಳೆ ಜೇನು ಕೊಡಬೇಕು ಅಂತ. ಇದು ತುಂಬ ಒಳ್ಳೆಯದು, ವ್ಯಾಕ್ಸ್ ನುಂಗ್ಬೇಡ ಆಯಿತಾ? ಅವಳಿಗೆ ಗೊತ್ತುಂಟು ಇದೆ ನೀನು. ಹಾಂ ಸರ್, ನೀವು ಒಂಚೂರು ಬಾಯಿಗೆ ಹಾಕ್ಕೊಳ್ಳಿ, ಬನ್ನಿ ಕೊಡಿ. ಹಾಂ ತೊಳಿ ಹಾಗೆ ಚೀಪಿ ತುಂಬ. ಇದು ಮೆಡಿಷನ್, ಇದು ಮೆಡಿಷನ್ ವ್ಯಾಲ್ಯೂ ಇರುತ್ತೆ ತುಂಬ ಇದರಲ್ಲಿ. ನುಂಗ್ಬೇಡ ಆಯ್ತಾ? ನಮಗೆ ತೊಂದರೆನೇ ಆಗೋದಿಲ್ಲ, ಪ್ಯೂರ್ ವ್ಯಾಕ್ಸ್ ಇದು. ಜೇನುಮೇಣ ಅಂದರೆ ಇದೇ ನಿಜವಾದ ಮೇಣ ಇದು. ಈಗ ಮೇಣ ಬರ್ತಲ್ಲ ಆರ್ಟಿಫಿಷಿಯಲ್ ಪರಿಫಿಕ್ಸು, ಅದು ಇದು, ಅದು ಮೇಣ ಆಗೋದು.